ಸಾಮಾನ್ಯ ಜ್ಞಾನ ಎಲ್ಲ ಸಮಯದಲ್ಲೂ ಮುಖ್ಯ. ಜೊತೆಗೆ ಸಮಯ ಪ್ರಜ್ಞೆನೂ ಇದ್ರೆ ಎಂತಹ ಕಠಿಣ ಪರಿಸ್ಥಿತಿಯನ್ನೂ ಬಹಳ ಸುಲಭವಾಗಿ ನಿಭಾಯಿಸಬಹುದು. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಮಾತಿಗೆ ಪೂರಕವಾಗಿ ಈ ಒಂದು ಕತೆ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದೂರಿನಲ್ಲಿ ಭೀಕರ ಬರಗಾಲ ಕಾಣಿಸಿಕೊಳ್ತು. ಆಗ ಅಲ್ಲಿದ್ದ ಜನರು ಪ್ರಾಣಿ ಪಕ್ಷಿಗಳೆಲ್ಲ ಬೇರೆ ಕಡೆಗೆ ವಲಸೆ ಹೋಗೋಕೆ ಆರಂಭಿಸಿದ್ರು. ಆದರೆ ಅಲ್ಲಿದ್ದ ಒಂದು ಆಮೆಗೆ ಮಾತ್ರ ಮತ್ತೊಂದು ಕಡೆಗೆ ಹೋಗೋದಕ್ಕೆ ಕಷ್ಟ ಆಯಿತು. ಯಾಕೆಂದರೆ ಆಮೆ ನಡೆಯೋದು ತುಂಬ ನಿಧಾನ ಅಲ್ವಾ. ಅದಕ್ಕೆ ಆಮೆಗೆ ಏನು ಮಾಡೋದಪ್ಪ ಅಂತ ಚಿಂತೆ ಶುರುವಾಯಿತು. ನಾನು ನಿಧಾನವಾಗಿ ನಡೀತಾ ಇದ್ರೆ ಬೇರೆ ಜಾಗಕ್ಕೆ ಹೋಗೋದು ಯಾವಾಗ, ಅಷ್ಟರಲ್ಲೇ ಸತ್ತು ಬಿಟ್ರೆ ಅಂತ ಯೋಚಿಸ್ತಾ ಕುಳಿತಿತ್ತು. ಆಗ ಆಕಾಶದಲ್ಲಿ ಎರಡು ಹಕ್ಕಿಗಳು ಹಾರಿ ಹೋಗೋದನ್ನು ನೋಡ್ತು. ಇದ್ದಕ್ಕಿದ್ದಂತೆ ಆಮೆಗೆ ನಾನು ಆಕಾಶದಲ್ಲಿ ಹಾರೋ ಹಾಗಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ನಿಸಿತು. ಆಗ ಆಮೆ ಆ ಹಕ್ಕಿಗಳನ್ನು ಕೂಗಿ ಕರೆಯಿತು. ನನ್ನನ್ನು ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗ್ತೀರಾ ಅಂತ ಕೇಳಿತು. ಆಗ ಹಕ್ಕಿಗಳು ನಿನ್ನನ್ನು ಹೇಗೆ ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಕೇಳಿದ್ವು. ಆಗ ಆಮೆಗೆ ಉಪಾಯ ಒಂದು ಹೊಳೆಯಿತು. ನಾನು ಒಂದು ಕಡ್ಡಿಯನ್ನು ಬಾಯಿಯಲ್ಲಿ ಕಚ್ಚಿ ಹಿಡ್ಕೋತೀನಿ, ಆಗ ನೀವಿಬ್ರು ಅದನ್ನು ಹಿಡ್ಕೊಂಡು ಹಾರಿ, ನನ್ನನ್ನು ಬೇರೆ ಕಡೆಗೆ ತಲುಪಿಸಿ ಅಂತ ಹೇಳಿತು. ಅದಕ್ಕೆ ಒಪ್ಪಿದ ಹಕ್ಕಿಗಳು ಒಂದು ಕೋಲಿನಲ್ಲಿ ಆಮೆಯನ್ನು ಎತ್ತಿಕೊಂಡು ಹೊರಟವು. ಆಮೆಗೆ ಈ ರೀತಿ ಹಾರೋದು ತುಂಬ ಖುಷಿಯಾಯಿತು. ಮೇಲಿಂದ ಕೆಳಗಿರೋ ಜನ ಯಾವ ರೀತಿ ಕಾಣ್ತಾರೆ ಅಂತ ಬಗ್ಗಿ ನೋಡಿತು. ಎಲ್ಲ ಜನರೂ ಆಮೆ ಕಡೆಗೆ ನೋಡ್ತಾ ನಗ್ತಾ ಇದ್ರು. ಇದರಿಂದ ಆಮೆಗೆ ತುಂಬ ಅವಮಾನ ಆಯಿತು. ಅವರಿಗೆ ಬೈಯೋಕೆ ಅಂತ ಬಾಯಿ ತೆರೆಯಿತು. ತಕ್ಷಣ ಆಮೆ ಮೇಲಿಂದ ಕೆಳಗೆ ಬಿದ್ದು ಸತ್ತೇ ಹೋಯಿತು. ಪ್ರಪಂಚದಲ್ಲಿ ಎಲ್ಲ ರೀತಿಯ ಜನರೂ ಇರ್ತಾರೆ. ನಮ್ಮ ಕೆಲಸಗಳನ್ನು ನಾವು ಮೌನದಿಂದ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಯಶಸ್ಸು ಸಿಗುತ್ತೆ. ಪ್ರತಿಯೊಬ್ಬರಿಗೂ ಉತ್ತರ ನೀಡ್ತಾ ಇದ್ರೆ ನಮ್ಮ ಕೆಲಸಗಳು ತುಂಬ ನಿಧಾನ ಆಗುತ್ತೆ ಅಥವಾ ಆಗೋದೇ ಇಲ್ಲ. ಆದ್ದರಿಂದ ಯಾವ ಸಮಯದಲ್ಲಿ ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು ಅನ್ನೋ ಸಮಯ ಪ್ರಜ್ಞೆ ಮತ್ತು ಸಾಮಾನ್ಯ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳಬೇಕು.